ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ 27 ಕರೆಂಟ್ ಅಫೇರ್ಸನ್ನು ಎಮ್ ಸಿ ಕ್ಯೂ ರೂಪದಲ್ಲಿ ಚರ್ಚೆ ಮಾಡೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಾವು ಮಾಡ್ತಿರುವಂಥ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾವು ಯಾವಾಗ ಹೊಸ ವಿಡಿಯೋ ಮಾಡ್ತೀವಿ ಆವಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ನಮ್ಮ ವಿಡಿಯೋಗಳನ್ನು ಈಸಿಯಾಗಿ ನೋಡ್ಬೋದು. ಸ್ನೇಹಿತರೆ, ಸುಮಾರು ವಿದ್ಯಾರ್ಥಿಗಳು ಏನು ಕೇಳ್ತಾರಪ್ಪ ಅಂದ್ರೆ, ಸರ್ ನಿಮ್ಮ ನೋಟ್ಸಿನ ಒಂದು ಡೆಮೊ ತೋರಿಸಿ ಅಂತ ಕೇಳ್ತಿದ್ರು. ಸೊ ನಾನೀಗ ನಿಮಗೆ ಡೆಮೊ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಒಂದು ನಮ್ಮ ನ್ಯೂಸ್ದ ಸರಿ, ನಮ್ಮ ಒಂದು ಮ್ಯಾಗ್ಝಿನ್ ಕವರ್ ಪೇಜ್ ಇದೆ ಇದು. ಅಂದರೆ ಇದು ಸೆಪ್ಟೆಂಬರ್ 15ವರೆಗೆ ನೀವು ಇದು PDF ಸಿಗುತ್ತೆ ನಿಮಗೆ. ಮತ್ತು ಅದೇ ಥರನಾಗಿ ಇಲ್ಲಿ ಕೆಳಗಡೆ ನಾವು ಈ ಥರ ಒಂದು ನ್ಯೂಸ್ ಕಾಂಟ್ಯಾಕ್ಟ್ಸ್ ಮೇಲೆ ಕೊಟ್ಟಿದ್ದೀವಿ. ಮತ್ತು ಒಂದು ಕಡೆ ನ್ಯೂಸ್ ಎಕ್ಸ್ಪ್ಲನೇಷನು, ಇನ್ನೊಂದು ಕಡೆ ರಿಲೇಟೆಡ್ ಫಿಗರ್ಸ್ ಕೂಡ ಹಾಕಿದೆ ನಾವು. ಇನ್ನು ಅದೇ ಥರ ನಾನು ಕೆಳಗಡೆ ಬರ್ತಾಯಿದ್ದೆ ನೋಡಿರಿ, ಈ ಥರ ಎಲ್ಲ ನ್ಯೂಸ್ಗಳನ್ನು ನಾವು ಕವರ್ ಮಾಡಿದ್ದೀವಿ. ನಾವು ನಮ್ಮ ಒಂದು 2 ತಿಂಗಳ ಒಂದು ನ್ಯೂಸ್ ಎನಾಲಿಸಿಸ್ದಿಂದ ಈ ಒಂದು SDA ಎಕ್ಸಾಮ್ದಲ್ಲಿ ಸುಮಾರು 10ರಿಂದ 12 ಪ್ರಶ್ನೆಗಳು ಬಂದಿದೆ ಅಂತ ನಾವು ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಮತ್ತು ನಿಮ್ಮ ಒಂದು ಎಕ್ಸಾಮ್ ಹತ್ತಿರ ಬರ್ತಿದೆ, ಈ ಒಂದು ನೋಟ್ಸ್ ನಿಮಗೆ ತುಂಬ ಹೆಲ್ಪ್ ಆಗಲಿದೆ. ಮತ್ತು ಅದೇ ಥರನಾಗಿ ನಾವು ನೋಡಲಿ ಈ ಥರ ಒನ್ ಲೈನರ್ಸ್ ನ್ಯೂಸ್ ಕೂಡ ಕವರ್ ಮಾಡಿದ್ದೀವಿ ಇಲ್ಲಿ. ಮತ್ತು ಇಲ್ಲಿ ನಿಮಗೆ ಲಾಸ್ಟಿಗೆ ಓದಿಬಿಟ್ಟು ಪ್ರಾಕ್ಟೀಸ್ ಕ್ವಶನ್ ಕೂಡ ನಾವು ಕೊಟ್ಟಿದ್ದೀವಿ. ನೀವು ಮೇಲ್ಗಡೆ ಎಲ್ಲ ನ್ಯೂಸ್ ಓದಿಬಿಟ್ಟು ಈ ಒಂದು ಕ್ವಶನ್ ಕೂಡ ನೀವು ಅಟೆಂಡ್ ಮಾಡ್ಬೋದು. ಸ್ನೇಹಿತರೆ, ಯಾರು ಬೇಕಾದ ವಿದ್ಯಾರ್ಥಿಗಳು, ನಾವು ಪ್ರತಿ ಸ್ಲೈಡಲ್ಲಿ ನಿಮಗೆ ನಂಬರ್ ಕೊಟ್ಟಿದ್ದೀವಿ, ಆ ನಂಬರಿಗೆ ಕರೆ ಮಾಡಿಬಿಟ್ಟು ನೀವು ನೋಟ್ಸನ್ನು ಪಡೆದುಕೊಳ್ಳಬಹುದು. ಹಳೆ ಸ್ಟೂಡೆಂಟು ತೊಗೊಂಡಿದ್ದರೆ ಅವರು ತೊಗೊಳ್ಳೋರು ಏನು ಮಾಡ್ಬೇಕಪ್ಪ ಅಂದ್ರೆ, ಜಸ್ಟ್ ಈ ಒಂದು ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಸಾಕು. ಇನ್ನು ಹೊಸಬ್ರು ಯಾರಾದ್ರು ತೊಗೊಳ್ತಾ ಇದ್ದಿರಲ್ಲ, ಅವ್ರಿಗೆ ಈ ಒಂದು ನಂಬರ್ಗೆ ಕರೆ ಮಾಡಿಬಿಟ್ಟು ನೀವು ನಮ್ಮ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಏನೇ ಇವತ್ತಿನ ಒಂದು ನಾವು ಕರೆಂಟ್ ಅಫೇರ್ಸನ್ನು ನೋಡೋಣ. ನೋಡಿ, ಮೊದಲೇ ಪ್ರಶ್ನೆ ಏನಂತ ಕೇಳಿದಿರಪ್ಪ ಅಂದ್ರೆ, ವಿಶ್ವ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ದಟ್ ಈಸ್ ಸೆಪ್ಟೆಂಬರ್ 27 ಇಸ್ ದ ರೈಟ್ ಆನ್ಸರ್. ನೋಡಿ ಸ್ನೇಹಿತರೆ, ಇವತ್ತು ನಾವು ಏನು ಮಾಡ್ತೀವಪ್ಪ ಅಂದ್ರೆ, ವಿಶ್ವದಾದಂಥ ಪ್ರವಾಸೋದ್ಯಮ ದಿನವನ್ನು ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಆದ ಕಾರಣದಿಂದಾಗಿ ಈ ಒಂದು ಪ್ರಶ್ನೆ ಹಾಕಿದ್ವಿ. ಎಸ್, ಈಗ ನಾವೇನು ಮಾಡೋಣಪ್ಪ ಅಂದ್ರೆ, ಈ ಒಂದು ಪ್ರವಾಸೋದ್ಯಮ ದಿನದ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ನಾವು ಮೊದಲನೇದಾಗಿ ಈ ಒಂದು ವಿಶ್ವ ಪ್ರವಾಸೋದ್ಯಮ ದಿನ ಕುರಿತು ನಾವು ನೋಡ್ತಾ ಬಂದ್ರೆ, ಇದನ್ನು ಮೊಟ್ಟ ಮೊದಲು ಎಷ್ಟೆಲ್ಲ ಒಂದು ಆಚರಿಸಲಾಯ್ತಪ್ಪ ಅಂದ್ರೆ, 1980 ಸೆಪ್ಟೆಂಬರ್ 27ರಲ್ಲಿ ಇದನ್ನು ಮೊಟ್ಟ ಮೊದಲು ಬಾರಿ ಆಚರಣೆ ಮಾಡಾಯಿತು. ಇಲ್ಲಿಂದ ಹಿಡ್ಕೊಂಡು ಅಂದರೆ ಸೆಪ್ಟೆಂಬರ್ 27 1980ರಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಾವು ಏನು ಮಾಡ್ತೀವಿ, ಈ ಒಂದು ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಈ ಒಂದು ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡುವಂಥ ಸಂಸ್ಥೆ ಯಾವುದಪ್ಪ ಅಂದ್ರೆ, ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ. ಈ ಸಂಸ್ಥೆ ಏನು ಮಾಡುತ್ತೆ, ಈ ಒಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡುತ್ತೆ. ಆದರೆ ಈ ಒಂದು ಈ ವರ್ಷದ ಒಂದು ನಾವು ಥೀಮ್ ನೋಡ್ತಾ ಬಂದ್ರೆ, ನೋಡಿ ಈ ವರ್ಷದ ಥೀಮ್ ಏನಾಗಿತ್ತಪ್ಪ ಅಂದ್ರೆ, ಟೂರಿಸಂ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಅನ್ನೋದು ಈ ಒಂದು ವರ್ಷದ ಒಂದು ಪ್ರವಾಸೋದ್ಯಮ ಒಂದು ದಿನದ ಥೀಮ್ ಆಗಿತ್ತು. ಇನ್ನು ಅದೇ ಥರನಾಗಿ ನೋಡಿ, ಈ ವರ್ಷದ ಥೀಮ್ ಕೇಳಿದ್ರೆ ಏನಂತ ಹೇಳ್ಬೇಕು, ಟೂರಿಸಂ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಅನ್ನೋದು. ಇನ್ನು ಆಚರಿಸುವ ಸಂಸ್ಥೆ ಯಾವುದಪ್ಪ ಅಂದ್ರೆ, ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ. ಇದು ಎಷ್ಟರಿಂದ ನಾವು ಆಚರಣೆ ಮಾಡ್ತಾ ಬಂದಿದ್ದೇವಪ್ಪ ಅಂದ್ರೆ, ಸುಮಾರು 1980ರಿಂದ ಈ ಒಂದು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇನ್ನು ಅದೇ ಥರನಾಗಿ ಪ್ರವಾಸೋದ್ಯಮವು ಭಾರತದಲ್ಲಿ ಒಂದು ಅತಿ ದೊಡ್ಡ ಸೇವಾ ವಲಯ ಆಗಿದೆ. ವೆರಿ ಇಂಪಾರ್ಟೆಂಟು. ನೋಡಿ, ಈ ಒಂದು ಪ್ರವಾಸೋದ್ಯಮ ಏನಿದೆಯಲ್ಲ, ಇದು ನಮ್ಮ ಒಂದು ಭಾರತದಲ್ಲಿ ಅತಿ ದೊಡ್ಡ ಒಂದು ಸೇವಾ ವಲಯವಾಗಿದೆ. ಆದರೆ ಇದು ಎಷ್ಟು ಆರ್ಥಿಕತೆಯ ಒಂದು ಕೊಡುಗೆ ನೀಡುತ್ತಪ್ಪ ಅಂದ್ರೆ, ನಮ್ಮ ಒಂದು ಭಾರತದಲ್ಲಿ ಇದು ಸುಮಾರು 6.23% ಅಷ್ಟು ಏನು ಮಾಡುತ್ತೆ, ಒಂದು GDPಗೆ ಅಂದರೆ ಆರ್ಥಿಕತೆಗೆ ಏನು ಮಾಡುತ್ತೆ, ಇದು ನಮಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇನ್ನು ಅದೇ ಥರನಾಗಿ ಉದ್ಯೋಗಕ್ಕೆ ಎಷ್ಟು ಒಂದು ಕಾಂಟ್ರಿಬ್ಯೂಷನ್ ಮಾಡುತ್ತಪ್ಪ ಅಂದ್ರೆ, 8.78% ಅಷ್ಟು ಈ ಒಂದು ಪ್ರವಾಸೋದ್ಯಮ ಏನು ಮಾಡುತ್ತೆ, ನಮಗೆ ಕೊಡುಗೆಯನ್ನು ನೀಡುತ್ತೆ. ನೋಡಿ, ಆರ್ಥಿಕತೆ ಕೇಳಿದ್ರೆ ಎಷ್ಟು ಹೇಳಬೇಕು, 6.23% ಅಂತ ಹೇಳಬೇಕು. ಇನ್ನು ಉದ್ಯೋಗ ಕೇಳಿದ್ರೆ ಎಷ್ಟು ಹೇಳಬೇಕು, 8.78% ಅಂತ ಹೇಳಬೇಕು. ಇನ್ನು ಅದೇ ಥರ ನಾವು ಕರ್ನಾಟಕ ನೋಡ್ತಾ ಬಂದ್ರೆ, ಕರ್ನಾಟಕವು ಭಾರತದಲ್ಲಿ ಒಂದು 4ನೇ ಜನಪ್ರಿಯ ತಾಣವಾಗಿದೆ. ನಮ್ಮ ಒಂದು ಭಾರತದ ಹಲವಾರು ರಾಜ್ಯಗಳನ್ನು ಪರಿಗಣನೆ ತೆಗೆದುಕೊಂಡ್ರೆ ಕರ್ನಾಟಕ ಎಷ್ಟಪ್ಪ ಅಂದ್ರೆ, 4ನೇ ಒಂದು ಜನಪ್ರಿಯ ತಾಣವಾಗಿದೆ. ಇನ್ನು ಅದೇ ಥರನಾಗಿ ಭಾರತದಲ್ಲಿ ರಕ್ಷಿತ ಸ್ಮಾರಕಗಳ ಪೈಕಿ 507 ತಾಣಗಳನ್ನು ಹೊಂದಿದ ಕರ್ನಾಟಕವು 2ನೇ ಸ್ಥಾನದಲ್ಲಿದೆ. ಇದರ ಅರ್ಥ ಏನಪ್ಪ ಅಂದ್ರೆ, ಕರ್ನಾಟಕ ಏನಪ್ಪ ಅಂದ್ರೆ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದರಲ್ಲಿಪ್ಪ ಅಂದ್ರೆ ಒಂದು ರಕ್ಷಿತ ಒಂದು ಸ್ಮಾರಕಗಳ ಪೈಕಿ ಸುಮಾರು ಎಷ್ಟಪ್ಪ ಅಂದ್ರೆ, 507 ತಾಣಗಳು ನಮ್ಮ ಒಂದು ಹೆಮ್ಮೆಯ ಕರ್ನಾಟಕದಲ್ಲಿ ಕಂಡು ಬರುತ್ತವೆ. ಇನ್ನು ಅದೇ ಥರನಾಗಿ ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿರುವಂಥ ಕರ್ನಾಟಕದ ಸ್ಥಳಗಳು ಯಾವಪ್ಪ ಅಂದ್ರೆ, ಒಂದು ಹಂಪಿ, ಇನ್ನೊಂದು ಪಟ್ಟದಕಲ್ಲು. ವೆರಿ ಇಂಪಾರ್ಟೆಂಟು. ಹಲವಾರು ಬಾರಿ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ
ಮತ್ತು ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಕರ್ನಾಟಕದಿಂದ ಕೇವಲ ಎರಡೇ ಎರಡು ತಾಣಗಳು ಏನು ಮಾಡಿದ್ದಾವೆ, ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿದ್ದಾವೆ, ಒಂದು ಹಂಪಿ ಅಂತ ಹೇಳ್ತೀವಿ, ಇನ್ನೊಂದು ಪಟ್ಟದಕಲ್ಲು ಅಂತ ಹೇಳ್ತೀವಿ. ಇನ್ನು ಅದೇ ಥರ ನಾವು ಕರ್ನಾಟಕದ ಪ್ರವಾಸೋದ್ಯಮದ ಒಂದು ಟೂರಿಸಮ್ ಘೋಷವಾಕ್ಯ ನಾವು ನೋಡ್ತಾ ಬಂದರೆ ಏನಿದೆಪ್ಪ ಅಂದರೆ ಒನ್ ಸ್ಟೇಟ್ ಮನಿ ವರ್ಲ್ಡ್ ಅಂತ ಹೇಳ್ತೀವಿ. ಒನ್ ಸ್ಟೇಟ್ ಮನಿ ವರ್ಲ್ಡ್ ಇಟ್ ಈಸ್ ದ ಟೂರಿಸಮ್ ಘೋಷವಾಕ್ಯ ಅಂತ ಹೇಳ್ತೀವಿ. ಇನ್ನು ಅದೇ ಥರ ನಮ್ಮ ರಾಜ್ಯದಲ್ಲಿ ಸುಮಾರು ಎಷ್ಟಪ್ಪ ಅಂದರೆ 21 ವನ್ಯಜೀವಿ ಅಭಯಾರಣ್ಯಗಳು ಕಂಡುಬರ್ತವೆ. ಇನ್ನು ಅದೇ ಥರನಾಗಿ 5 ರಾಷ್ಟ್ರೀಯ ಉದ್ಯಾನಗಳು ಮತ್ತು 500ಕ್ಕೂ ಹೆಚ್ಚು ಜಾತಿಯ ಹಕ್ಕಿಗಳಿಗೆ ಈ ಒಂದು ನಮ್ಮ ಕರ್ನಾಟಕ ಆಶ್ರಯ ತಾಣವಾಗಿದೆ ಅಂತಲೇ ನಾವು ಹೇಳ್ಬೋದು. ಸ್ನೇಹಿತರೆ ನಾವೇನು ಮಾಡೋಣ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನೈತೆಪ್ಪ ಅಂದ್ರೆ ಸ್ವಚ್ಛ ಭಾರತ ಮಿಷನ್ ಹಂತ 1 ಯಾವಾಗ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ದಟ್ ಈಸ್ 2014 ಅಕ್ಟೋಬರ್ 2 ಇಸ್ ದ ರೈಟ್ ಆನ್ಸರ್. ಈ ಒಂದು ಸ್ವಚ್ಛ ಭಾರತ ಮಿಷನ್ ಹಂತ 1 ಯಾವಾಗ ಪ್ರಾರಂಭಿಸಲಾಯ್ತಪ್ಪ ಅಂದ್ರೆ 2014 ಅಕ್ಟೋಬರ್ 2 ಪ್ರಾರಂಭಿಸಲಾಯಿತು. ಬಟ್ ಈ ಪ್ರಶ್ನೆ ನಾವು ಯಾಕೆ ಕೇಳಿದೆವಪ್ಪ ಅಂದ್ರೆ ನೋಡಿ ನ್ಯೂಸ್ ಪೇಪರ್ಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು. ಏನಂತ ಕಾಣಿಸಿಕೊಂಡಿತ್ತಪ್ಪ ಅಂದ್ರೆ ಅಕ್ಟೋಬರ್ 1 31 ಸ್ವಚ್ಛ ಭಾರತ ಅಭಿಯಾನ ಅಂತ ಒಂದು ಕೇಂದ್ರ ಸರ್ಕಾರ ಹೇಳಿದೆ. ಕೇಂದ್ರ ಒಂದು ಸರ್ಕಾರದ ಕ್ರೀಡಾ ಸಚಿವರಾದಂಥ ಅನುರಾಗ್ ಸಿಂಗ್ ಠಾಕೂರ್ ಅವರು ಈ ಒಂದು ಅಕ್ಟೋಬರ್ 1 ತಾರೀಕು ಹಿಡ್ಕೊಂಡು 31 ನಾವು ಪೂರ್ತಿ ತಿಂಗಳವರೆಗೆ ಏನು ಮಾಡ್ತೇವಪ್ಪ ಅಂದ್ರೆ ಸ್ವಚ್ಛ ಭಾರತ ಅಭಿಯಾನವನ್ನು ಹಮ್ಮಿಕೊಳ್ಳಲಿದ್ದೀವಿ ಅಂತ ಈ ಒಂದು ಅನುರಾಗ್ ಸಿಂಗ್ ಠಾಕೂರ್ ಅವರು ಹೇಳಿದರೆ. ಸೊ ಅದಕ್ಕೆ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಸೊ ಅದಕ್ಕೆ ನಾವು ಈ ಒಂದು ಪ್ರಶ್ನೆ ಹಾಕಿದ್ದೀವಿ. ಎಸ್ ಈಗ ನಾವೇನು ಮಾಡೋಣ, ಈ ಒಂದು ಸ್ವಚ್ಛ ಭಾರತ ಮಿಷನ್ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ನೋಡಿ ಸ್ವಚ್ಛ ಭಾರತ ಮಿಷನ್ದಲ್ಲಿ 2 ಹಂತಗಳಿದ್ದಾವೆ. ಮೊದಲನೇ ಹಂತ ನಾವು ನೋಡ್ತಾ ಬಂದ್ರೆ ಇದು ಎಷ್ಟರಲ್ಲಿ ಪ್ರಾರಂಭಿಸಲಾಯ್ತಪ್ಪ ಅಂತಂದ್ರೆ ಈಗಾಗಲೇ ನಾನು ಹೇಳಿದ ಹಾಗೆ 2014 ಅಕ್ಟೋಬರ್ 2 ಈ ಒಂದು ಸ್ವಚ್ಛ ಭಾರತ ಮಿಷನ್ ಹಂತ 1 ಪ್ರಾರಂಭಿಸಲಾಯಿತು. ಇದರ ಒಂದು ಸಾಧನೆಯನ್ನು ನೋಡ್ತಾ ಬಂದ ನೋಡಿ ಮಿಷನ್ ಪ್ರಾರಂಭವಾಗಿದ್ದರಿಂದ 10 ಕೋಟಿಗೂ ಹೆಚ್ಚು ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಈ ಒಂದು ಸ್ವಚ್ಛ ಭಾರತ ಮಿಷನ್ ಯೋಜನೆಯ ಫೇಸ್ 1 ಹಂತದಲ್ಲಿ ನಾವೇನು ಮಾಡಿದೆವಪ್ಪ ಅಂದ್ರೆ ಸುಮಾರು 10 ಕೋಟಿಗಿಂತ ಹೆಚ್ಚು ಒಂದು ವೈಯಕ್ತಿಕ ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ. ಇನ್ನು ಅದೇ ಥರನಾಗಿ ಈ ಒಂದು ಪರಿಣಾಮದಿಂದ ಏನಪ್ಪ ಅಂದ್ರೆ ಎಲ್ಲ ರಾಜ್ಯಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ಟೋಬರ್ 2, 2019 ODF ಎಂದು ಘೋಷಿಸ್ತೇವೆ. ಇದರ ODF ಅಂದರೆ ಏನಪ್ಪ ಅಂದ್ರೆ ಓಪನ್ ಡೆಫಿಕೇಶನ್ ಫ್ರೀ ಅಂತ ಹೇಳ್ತೀವಿ. ಎಷ್ಟೆಲ್ಲಪ್ಪ ಅಂದ್ರೆ ಅಕ್ಟೋಬರ್ 2, 2019 ನಮ್ಮ ಒಂದು ಎಲ್ಲ ರಾಜ್ಯದ ಗ್ರಾಮೀಣ ಪ್ರದೇಶಗಳು ಘೋಷಣೆ ಮಾಡಿದ್ದೇವೆ. ಏನಂತಪ್ಪ ಅಂದ್ರೆ ಒಂದು ಓಪನ್ ಡೆಫಿಕೇಶನ್ ಫ್ರೀ ಅಂತ ಘೋಷಣೆ ಮಾಡಿದ್ದೇವೆ. ಇನ್ನು ಅದೇ ಥರ ನಾವು ಈ ಒಂದು ಸ್ವಚ್ಛ ಭಾರತ ಮಿಷನ್ ಹಂತ 2 ನಾವು ನೋಡ್ತಾ ಬಂದ್ರೆ ಇದು ಎಷ್ಟರಲ್ಲಿ ಅನುಷ್ಠಾನಕ್ಕೆ ತಂದಿದೆಯಪ್ಪ ಅಂದ್ರೆ 2020-21 ಸುಮಾರು 2024-25 ಕಂಟಿನ್ಯೂ ಆಗಲಿದೆ. ನೋಡಿ ವೆರಿ ಇಂಪಾರ್ಟೆಂಟು, ಸ್ವಚ್ಛ ಭಾರತ ಮಿಷನ್ ಹಂತ 2020-21 ಪ್ರಾರಂಭವಾಗಿ 2024-25 ಮುಂದುವರಿಯಲಿದೆ. ಇನ್ನು ಅದೇ ಥರನಾಗಿ ಇದು ಏನು ಮಾಡ್ತದಪ್ಪ ಅಂದ್ರೆ ಘನ ದ್ರವ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸಾಕಷ್ಟು ಸೌಲಭ್ಯಗಳನ್ನು ಈ ಒಂದು ಸ್ವಚ್ಛ ಭಾರತ ಮಿಷನ್ ಹಂತ 2 ಒದಗಿಸಲಿದ್ದನ್ನು ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿರಬೇಕು. ಸ್ನೇಹಿತರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನೈತೆಪ್ಪ ಅಂದ್ರೆ ಮಂಗಳಯಾನವನ್ನು ಯಾವಾಗ ಉಡಾವಣೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ದಟ್ ಈಸ್ 2013 ಇಸ್ ದ ರೈಟ್ ಆನ್ಸರ್. ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು. ಏನಂತ ಕಾಣಿಸಿಕೊಂಡಿತ್ತು ಸರ್, ಇಸ್ರೋದಿಂದ ಮಹತ್ವದ ಸಾಧನೆ, ನಿರೀಕ್ಷೆಗೂ ಮೀರಿ ಕಾರ್ಯನಿರ್ವಹಣೆ, 8ನೇ ಕಾಲಿಟ್ಟ ಮಾರ್ಸ್ ಆರ್ಬಿಟರ್ ಅಂತ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿತ್ತು. ಅಂದರೆ ಈ ಒಂದು ನಮ್ಮ ಮಂಗಳಯಾನ ಒಂದು ನಾವು ಕಳಿಸ್ಬಿಟ್ಟೆ ಎಷ್ಟಪ್ಪ ಅಂದ್ರೆ ಸುಮಾರು 8 ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಎಸ್ ಈಗ ನಾವು ಈ ಒಂದು ಮಂಗಳಯಾನ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ನೋಡಿ ಮಂಗಳಯಾನ ಇದಕ್ಕೆ ಇನ್ನೊಂದು ಹೆಸರು ಸಿಂಪ್ಲಿ ಏನಪ್ಪ ಅಂತಂದ್ರೆ ಮಾಮ್ ಅಂತ ಕರಿತೀವಿ. ಮಾಮ್ ಅಂದ್ರಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ, ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಒಂದು ಬಾರಿ ನಿಮಗೆ ವಿಸ್ತೃತ ರೂಪವನ್ನು ಕೇಳ್ತಿರ್ತಾರೆ ಎಕ್ಸಾಮ್ಸ್ಗಳಲ್ಲಿ. ಮಾಮ್ ಅಂದರೆ ಏನು, ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಹೇಳಬೇಕು. ಮಾರ್ಸ್ ಆರ್ಬಿಟರ್ ಮಿಷನ್ ಅನ್ನೋದು ಇದು ಒಂದು ಮಾಮ್ದ ಒಂದು ವಿಸ್ತರಣೆ ರೂಪವಾಗಿದೆ. ಇದಕ್ಕೆ ನಾವು ಇನ್ನೊಂದು ಹೆಸರು ಏನಪ್ಪ ಅಂತಾರೆ ಮಂಗಳಯಾನ ಅಂತ ಕೂಡ ನಾವು ಕರಿತೀವಿ. ಇದು ಎಷ್ಟರಲ್ಲಿ ಉಡಾವಣೆ ಮಾಡಲಾಯ್ತಪ್ಪ ಅಂದ್ರೆ 2013 ನವೆಂಬರ್ 5 ಈ ಒಂದು ಮಂಗಳಯಾನವನ್ನು ಉಡಾವಣೆ ಮಾಡಲಾಯಿತು. ಇನ್ನು ಇದು ಮಂಗಳ ಒಂದು ಕಕ್ಷೆಗೆ ಎಷ್ಟರಲ್ಲಿ ಸೇರಿದಪ್ಪ ಅಂದ್ರೆ 2014 ಸೆಪ್ಟೆಂಬರ್ 24 ಅಂದರೆ ಸುಮಾರು 1 ಚಲಿಸಿಬಿಟ್ಟಿದ್ದು. ಮಂಗಳ ಒಂದು ಕಕ್ಷಕ್ಕೆ ಎಷ್ಟಿದೆಪ್ಪ ಅಂತಂದ್ರೆ 2014 ಸೆಪ್ಟೆಂಬರ್ 24 ಸೇರಿಕೊಂಡಿತು. ಇದು ಈಗಾಗಲೇ ಹೇಳಿದಾಗೆ ಸುಮಾರು ಎಷ್ಟಪ್ಪ ಅಂದರೆ 7 ಪೂರ್ಣಗೊಂಡಿದೆ, ಈಗ 8ನೇ ಕಾಲಿಡ್ತಾ ಇದೆ. ಇಷ್ಟು ವರ್ಷ 7 ಪೂರ್ಣಗೊಂಡಿದ್ರು ಕೂಡ ಇನ್ನೂ ಇದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಈ ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿರಬೇಕು. ನೋಡಿ ಮಂಗಳಯಾನ
ಇದು ಒಂದು ಉಡಾವಣೆ ಮಾಡಿದ ಎಷ್ಟು ಲೆಪ್ಪ ಆತ್ನಾರ 2013 ನವೆಂಬರ್ 5ರಂದು, ಇನ್ನು ಕಕ್ಷೆಗೆ ಸೇರಿದ ಎಷ್ಟು ಲೆಪ್ಪ ಆತ್ನಾರ 2014 ಸೆಪ್ಟೆಂಬರ್ 24ರಂದು. ಈಗ ಎಷ್ಟು ವರ್ಷ ಕಂಪ್ಲೀಟ್ ಆಯ್ತಪ್ಪ ಆತ್ನಾರ 7 ವರ್ಷ ಕಂಪ್ಲೀಟ್ ಆಗಿ 8ನೇ ವರ್ಷಕ್ಕೆ ಏನು ಮಾಡ್ತಿದೆ, ಒಂದು ಕಾಲಿಡ್ತಿದೆ. ಇನ್ನು ಅದೇ ಥರನೇ ನಾವು ನಮ್ಮ ಒಂದು ಎಕ್ಸಾಮ್ಗೋಸ್ಕರ ಮಂಗಳ ಗ್ರಹಕ್ಕೆ ಕಳಿಸಿರುವಂಥ ಈ ಥರ ಒಂದು ಮಿಷನ್ಗಳನ್ನು ನೋಡೋಣ. ಹಲವಾರು ಬಗೆಯ ಎಕ್ಸಾಮ್ಸ್ಗಳಲ್ಲಿ ಕೇಳಿದರೆ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲಿ ಕೂಡ ಕೇಳುವಂಥ ಚಾನ್ಸ್ ಇದೆ. ನೋಡಿ, ಮೊದಲನೇದಾಗಿ ನಾವು ಪ್ರಿಸವರೆನ್ಸ್ ರೋವರ್, ಇದು ಯಾವ ದೇಶ ಕಳಿಸಿರುವಂಥ ಮಿಷನ್ ಅಪ್ಪ ಅಂದ್ರೆ ಅಮೇರಿಕಾ ದೇಶ. ವೆರಿ ಇಂಪಾರ್ಟೆಂಟು, ಪ್ರಿಸವರೆನ್ಸ್ ಯಾವ ದೇಶದು? ಅಮೇರಿಕಾ. ಇನ್ನು ಅದೇ ಥರನಾಗಿ ದಿ ಹೋಫ್, ಈ ಮಿಷನ್ ಯಾವ ದೇಶ ಅಪ್ಪ ಅಂದ್ರೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಂದರೆ ದುಬೈ. ಇದೇನಪ್ಪ ಅಂದ್ರೆ ಈ ಒಂದು ದಿ ಹೋಪ್ ಅನ್ನೋ ಮಿಷನನ್ನು ಇದು ಮಂಗಳ ಗ್ರಹಕ್ಕೆ ಕಳಿಸಿದೆ. ಇನ್ನು ಅದೇ ಥರನಾಗಿ ಚೀನಾ ಯಾವ ಒಂದು ಮಿಷನ್ ಕಳಿಸಿದೆಪ್ಪ ಅಂದ್ರೆ ಟಿಯಾನ್ ವೆನ್ 1. ವೆರಿ ಇಂಪಾರ್ಟೆಂಟು, ಚೇಂಜ್ E4 ಅನ್ನೋದು ಚೀನಾ ಕಳಿಸಿರುವಂಥ ಒಂದು ಎದಕ್ಕಪ್ಪ ಅಂದ್ರೆ ಚಂದ್ರನ ಗ್ರಹಕ್ಕೆ ಕಳಿಸಿರುವಂಥದ್ದು ಇದು, ಸಾರಿ ಚಂದ್ರನ ಉಪಗ್ರಹಕ್ಕೆ ಕಳಿಸಿರುವಂಥ, ಚಂದ್ರ ಏನಿದೆ ಒಂದು ಭೂಮಿ ಉಪಗ್ರಹ, ಈ ಒಂದು ಚಂದ್ರಕ್ಕೆ ಕಳಿಸಿರುವಂಥ ಚೀನಾದ ಮಿಷನ್ ಯಾವುದಪ್ಪ ಅಂತಾರೆ ಚೇಂಜ್ E4 ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಅದೇ ಥರನಾಗಿ ಟಿಯಾನ್ ವೆನ್ 1 ಅನ್ನೋದಿದೇನು ಚೀನಾ ಕಳಿಸಿರುವಂಥ ಒಂದು ಮಿಷನ್, ಎಲ್ಲಿಗೆ? ಮಂಗಳ ಗ್ರಹಕ್ಕೆ. ಇನ್ನು ಅದೇ ಥರನಾಗಿ ನಾವು ನಮ್ಮ ಹೆಮ್ಮೆಯ ಭಾರತ ದೇಶ ಕಳಿಸಿರುವಂಥ ಮಿಷನ್ ಯಾವುದಪ್ಪ ಅಂತಾರೆ ಮಂಗಳಯಾನ ಅಂತ ಹೇಳ್ತೀವಿ. ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಸ್ನೇಹಿತರೆ, ನಾವು ಅದೇ ಥರನಾಗಿ ನಾವು ಈಗ ಮಂಗಳ ಗ್ರಹದ ಕುರಿತು ಸ್ವಲ್ಪ ಚರ್ಚೆ ಮಾಡೋಣ. ಯಾಕಪ್ಪ ಅಂದ್ರೆ ನಮ್ಮ ಒಂದು ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥ ಚಾನ್ಸ್ ತುಂಬಾ ಜಾಸ್ತಿ ಇದೆ. ನಾವು ಮಂಗಳ ಗ್ರಹವನ್ನು ನಾವು ನೋಡ್ತಾ ಬಂದ್ರೆ ಸೂರ್ಯನಿಂದ ಎಷ್ಟನೇ ಒಂದು ದೂರದ ಗ್ರಹ ಆಗಿದೆಪ್ಪ ಅಂದ್ರೆ 4ನೇ ಗ್ರಹವಾಗಿದೆ. ಮೊದಲನೇದು ಯಾವುದು ಬರುತ್ತೆ? ಬುಧ ಗ್ರಹ ಬರುತ್ತೆ, 2ನೇ ಶುಕ್ರ ಗ್ರಹ ಬರುತ್ತೆ, 3ನೇ ಭೂಮಿ ಬರುತ್ತೆ, 4ನೇ ಯಾವುದು ಬರುತ್ತೆ? ಮಂಗಳ ಗ್ರಹ ಬರುತ್ತೆ. ಇನ್ನು ಈ ಒಂದು ನಾವು ಮಂಗಳ ಗ್ರಹಕ್ಕೆ ಏನಂತ ಕರಿತೀವಿ? ಹಲವಾರು ಹೆಸರುಗಳಿಂದ ಕರಿತೀವಿ. ಒಂದೇನಪ್ಪ ಅಂತಾರೆ ಕೆಂಪು ಗ್ರಹ ಅಂತ ಕರಿತೀವಿ, ಪೂಜಾ ಗ್ರಹ ಅಂತ ಕರಿತೀವಿ, ಮತ್ತು ಅಂಗಾರಕ ಗ್ರಹ ಅಂತ ಕೂಡ ನಾವು ಕರಿತೀವಿ. ಹಾಗಾದರೆ ಈ ಒಂದು ಕೆಂಪು ಗ್ರಹ ಅಂತ ನಾವು ಯಾಕೆ ಕರಿತಾ ಇದ್ದೀವಿ? ನೋಡಿ, ಈ ಮಂಗಳ ಗ್ರಹ ಕೆಂಪಾಗಿ ಕಾಣುತ್ತೆ. ಸೊ ಆದ ಕಾರಣದಿಂದ ನಾವು ಇದಕ್ಕೆ ಏನು ಮಾಡ್ತೀವಿ? ಕೆಂಪು ಗ್ರಹ ಅಂತ ಕರಿತೀವಿ. ಹಾಗಾದರೆ ಕೆಂಪ ಕಾರಣಕ್ಕೆ ಇದಕ್ಕೆ ಪ್ರಮುಖ ಕಾರಣ ಆದರೆ ಏನು? ನೋಡು, ಈ ಒಂದು ಮಂಗಳ ಗ್ರಹದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಕಬ್ಬಿಣದ ಆಕ್ಸೈಡ್ ಕಂಡು ಬರುತ್ತೆ. ಸೊ ಆದ್ದರಿಂದಾಗಿ ಈ ಒಂದು ಗ್ರಹ ಏನು ಮಾಡುತ್ತೆ? ಕೆಂಪಾಗಿ ಕಾಣುತ್ತೆ ಮಂಗಳ ಗ್ರಹ. ಸೊ ಅದಕ್ಕೆ ನಾವು ಇದಕ್ಕೆ ಏನು ಕರಿತೀವಿ? ಕೆಂಪು ಗ್ರಹ ಅಂತಲೂ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟು, ಕೆಂಪಾಗಿ ಕಾಣಲು ಕಾರಣ ಏನಪ್ಪ ಅಂದ್ರೆ ಕಬ್ಬಿಣದ ಆಕ್ಸೈಡಲ್ಲಿ ಕಂಡು ಬರುತ್ತೆ. ಇನ್ನು ಅದೇ ಥರನಾಗಿ ಈ ಒಂದು ಮಂಗಳ ಗ್ರಹದ ಉಪಗ್ರಹಗಳನ್ನು ನಾವು ನೋಡ್ತಾ ಬಂದ್ರೆ 2 ಉಪಗ್ರಹಗಳನ್ನು ಹೊಂದಿದೆ, ಒಂದು ಪೋಬೋಸ್ ಮತ್ತು ಇನ್ನೊಂದು ಡಿಮೋಸ್. ವೆರಿ ಇಂಪಾರ್ಟೆಂಟು, ಯಾವ ಒಂದು ಪೋಬೋಸ್ ಮತ್ತು ಇನ್ನೊಂದು ಡಿಮೋಸು. ಇನ್ನು ಅದೇ ಥರನಾಗಿ ಈ ಒಂದು ಮಂಗಳ ಗ್ರಹದಲ್ಲಿ ಒಂದು ಜ್ವಾಲಾಮುಖಿ ಪರ್ವತ ಕಂಡು ಬರುತ್ತೆ, ಅದು ಯಾವುದಪ್ಪ ಅಂದ್ರೆ ಒಲಂಪಸ್ ಮೋನ್ ಅನ್ನೋದು. ಒಲಂಪಸ್ ಮೋನ್ ಅನ್ನೋದು ಒಂದು ಜ್ವಾಲಾಮುಖಿ ಪರ್ವತ. ಎಲ್ಲಿ ಕಂಡು ಬರುತ್ತೆ? ಮಂಗಳ ಗ್ರಹದಲ್ಲೇ ಕಂಡು ಬರುತ್ತೆ. ಇದರ ವಿಶೇಷತೆ ಇನ್ನೊಂದು ಏನಪ್ಪ ಅಂದ್ರೆ ಸೌರವ್ಯೂಹದಲ್ಲೇ ಅತ್ಯಂತ ಎತ್ತರವಾಗಿರುವಂಥ ಪರ್ವತವಾಗಿದೆ. ನೋಡಿ, ನಿಮ್ಮ ತಲೆಯಲ್ಲಿರಬೇಕು, ಇಲ್ಲಿ ಏನು ಕೇಳ್ತಾರಪ್ಪ ಅಂದ್ರೆ ಮಂಗಳ ಗ್ರಹ ಕುರಿತು ಕೇಳಿದ್ರೆ ಒಂದೇನು ಕೇಳ್ಬೋದು? ಮಂಗಳ ಗ್ರಹ ಹೆಸರುಗಳು ಕೇಳ್ಬೋದು, ಮತ್ತು ಅದಕ್ಕೆ ಕೆಂಪ ಕಾರಣವೇನಂತ ಕೇಳ್ಬೋದು. ಇನ್ನು ಅದೇ ಥರನಾಗಿ ಅದರ ಉಪಗ್ರಹಗಳನ್ನು ಕೇಳ್ಬೋದು, ಇಲ್ಲಾದರೆ ಒಲಂಪಸ್ ಮೋನನ್ನು ಕೇಳ್ಬೋದು. ಎಷ್ಟನೇದ್ರೆ ನಾವು ಈಗೇನು ಮಾಡೋಣ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಹೇಳಿದೆಪ್ಪ ಅಂದ್ರೆ ಶಾಂತಿ ಸ್ವರೂಪ ಭಟ್ನಾಕರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಯಾವುದಪ್ಪ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಪೇಪರ್, ಈ ಒಂದು ಆರ್ಟಿಕಲ್ ನಾವು ಯಾಕೆ ಹಾಕಿದಪ್ಪ ಅಂದ್ರೆ ನ್ಯೂಸ್ ಪೇಪರಲ್ಲಿ, ಸಾರಿ, ಈ ಒಂದು ಪ್ರಶ್ನೆ ಯಾಕೆ ಹಾಕಿದಪ್ಪ ಅಂದ್ರೆ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು. ಏನಂತ ಕಾಣಿಸಿಕೊಂಡಿತ್ತು? ಕನಿಷ್ಕ ವಿಶ್ವಾಸ್ಗೆ ಶಾಂತಿ ಸ್ವರೂಪ ಭಟ್ನಾಕರ್ ಪ್ರಶಸ್ತಿ. ವೆರಿ ವೆರಿ ಇಂಪಾರ್ಟೆಂಟು. ಏನಪ್ಪ ಅಂದ್ರೆ ಈ ಒಂದು ಕನಿಷ್ಕ ವಿಶ್ವಾಸ್ ಅನ್ನೋರು ಏನು ಮಾಡಿದರೆ 2021ನೇ ಸಾಲಿನ ಒಂದು ಶಾಂತಿ ಸ್ವರೂಪ ಭಟ್ನಾಕರ್ ಪ್ರಶಸ್ತಿ ದೊರೆತಿದೆ. ಸೊ ಅದಕ್ಕೆ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಎಸ್, ಈಗ ನಾವೇನು ಮಾಡೋಣ? ಈ ಒಂದು ಶಾಂತಿ ಸ್ವರೂಪ ಭಟ್ನಾಕರ್ ಪ್ರಶಸ್ತಿ ಮತ್ತು ಈ ಒಂದು ಕನಿಷ್ಕ ವಿಶ್ವಾಸ್ ಅವರಿಗೆ ಯಾಕೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ರು ಮತ್ತು ಈ ಥರ ಕ್ಷೇತ್ರಗಳಿಗೆ ನೀಡುವಂಥ ಒಂದು ಪ್ರಶಸ್ತಿಗಳ ಕುರಿತು ಸಹ ವಿಸ್ತಾರವಾಗಿ ನಾವು ಚರ್ಚೆ ಮಾಡೋಣ. ನೋಡಿ, ಮೊದಲನೇದಾಗಿ ಏನಪ್ಪ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಿರುವವರಿಗೆ ಹಾಗೂ ವಿಶೇಷ ಸಂಶೋಧನೆ ಕೈಗೊಂಡವರಿಗೆ ಪ್ರತಿ ವರ್ಷ ಈ ಒಂದು ಶಾಂತಿ ಸ್ವರೂಪ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಇನ್ನು ಅದೇ ಥರನಾಗಿ ನಾವು ಈಗಾಗಲೇ ಹೇಳಿದಾಗೆ 2021ನೇ ಸಾಲಿನ ಶಾಂತಿ ಸ್ವರೂಪ ಭಟ್ನಾಕರ್ ಪ್ರಶಸ್ತಿ ಯಾರಿಗೆ ಕೊಡಲಾಗಿದೆಪ್ಪ ಅಂದ್ರೆ ಕನಿಷ್ಕ ವಿಶ್ವಾಸ್ ಅವರಿಗೆ ಕೊಡಲಾಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟು. ಇನ್ನು ಅದೇ ಥರನಾಗಿ ಈ ಒಂದು ಕನಿಷ್ಕ ವಿಶ್ವಾಸ್ ಅವರ ಒಂದು ಸಾಧನೆ ಕುರಿತು ನಾವು ನೋಡ್ತಾ ಬಂದ್ರೆ ಇವರ ಒಂದು ತಂಡ ಏನು ಮಾಡಿದೆಪ್ಪ ಅಂದ್ರೆ ಒಂದು ತಂತ್ರಾಂಶವನ್ನು, ತಂತ್ರಜ್ಞಾನವನ್ನು ಕಂಡುಹಿಡಿದ್ದಾರೆ. ಯಾವುದಪ್ಪ ಅಂದ್ರೆ ಥರ್ಮೋ ಎಲೆಕ್ಟ್ರಿಕ್ ತಂತ್ರಾಂಶ ಅನ್ನೋದು ಒಂದು ಟೆಕ್ನಾಲಜಿ ಕಂಡುಹಿಡಿದ್ದಾರೆ. ಯಾರ್ದು? ಈ ಒಂದು ಕನಿಷ್ಕ ವಿಶ್ವಾಸ್ ಅವರ ಒಂದು ತಂಡ ಕಂಡುಹಿಡಿದಿದೆ. ಈ ಒಂದು
ತಂತ್ರಾಂಶದ ಒಂದು ಉಪಯೋಗತೆ ಏನಪ್ಪ ಅಂದ್ರೆ ಲ್ಯಾಪ್ಟಾಪ್ನಿಂದ ಉತ್ಪತ್ತಿಯಾದ ಶಾಖವನ್ನು ಮೊಬೈಲ್ ಚಾರ್ಜ್ ಮಾಡಲು ಮತ್ತು ಅದೇ ತರನಾಗಿ ಮೊಬೈಲ್ನಿಂದ ಉತ್ಪತ್ತಿಯಾದ ಶಾಖವನ್ನು ಕೈ ಗಡಿಯಾರ ರಿಚಾರ್ಜ್ ಮಾಡಲು ಇದನ್ನು ಬಳಸಬಹುದು. ಸೊ ಅದಕ್ಕೆ ಇವ್ರಿಗೆ ಏನು ಮಾಡಿದಾರಪ್ಪ ಅಂದ್ರೆ ಈ ಒಂದು 2021 ಸಾಲಿನ ಒಂದು ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ ಅದೇ ಥರನೇ ನಾವು ಈ ಥರ ಒಂದು ಕ್ಷೇತ್ರಗಳಿಗೆ ಕೊಡುವಂಥ ಪ್ರಶಸ್ತಿಗಳ ಕುರಿತು ಸಹ ವಿಸ್ತಾರವಾಗಿ ನೋಡೋಣ. ಹಲವಾರು ಬಾರಿ ಎಕ್ಸಾಮ್ಸ್ಗಳಲ್ಲಿ ಇದ್ರ ಕುರಿತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು. ಸೊ ಅದಕ್ಕೆ ಈ ಒಂದು ಸ್ಲೈಡ್ ನಿಮಗೆ ತಲೆಯಲ್ಲಿ ಪಕ್ಕ ಇರಲೇಬೇಕು. ನೋಡಿ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಗ್ರ್ಯಾಮಿ ಪ್ರಶಸ್ತಿ ಇದು ಯಾವ ಕ್ಷೇತ್ರಕ್ಕೆ ನೀಡ್ತಾರಪ್ಪ ಅಂದ್ರೆ ಸಂಗೀತ ಕ್ಷೇತ್ರಕ್ಕೆ ನೀಡ್ತಾರೆ. ಇನ್ನು ಅದೇ ಥರನಾಗಿ ಪುಲ್ಟೀಜರ್ ಪ್ರಶಸ್ತಿ ನೋಡಿ ಇದು ಮೂರು ಕ್ಷೇತ್ರ ಕೊಡ್ತಾರೆ, ಒಂದು ಪತ್ರಿಕೋದ್ಯಮ, ಸಾಹಿತ್ಯ ಕ್ಷೇತ್ರ, ಇನ್ನೊಂದು ಸಂಗೀತಗ. ನೋಡಿ ಸಂಗೀತ ಕ್ಷೇತ್ರ ಕೂಡ ಕೊಡ್ತಾರೆ, ಯಾವುದು ಪುಲ್ಟೀಜರ್ ಮತ್ತು ಸಂಗೀತ ಕ್ಷೇತ್ರಕ್ಕೆ ಕೊಡುವಂಥ ಇನ್ನೊಂದು ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಗ್ರ್ಯಾಮಿ ಪ್ರಶಸ್ತಿ. ಇನ್ನು ಅದೇ ಥರನಾಗಿ ಪ್ರಿಟ್ಸ್ಕರ್ ಪ್ರಶಸ್ತಿ ಇದು ಯಾವ ಕ್ಷೇತ್ರ ಕೊಡ್ತಾರೆ, ವಾಸ್ತುಶಿಲ್ಪ ಕೊಡ್ತಾರೆ. ಇನ್ನು ಗಣಿತ ಶಾಸ್ತ್ರಕ್ಕೆ ಸುಮಾರು 4 ಪ್ರಶಸ್ತಿ ಕೊಡ್ತಾರೆ, ಒಂದು ಅವೆಲ್, ಇನ್ನೊಂದು ಫೇಲ್ಡ್, ಮೆಡಲ್ ಮತ್ತು ಶಸ್ತ್ರ. ವೆರಿ ಇಂಪಾರ್ಟೆಂಟು. ಎಷ್ಟಪ್ಪ ಅಂದ್ರೆ 4 ಪ್ರಶಸ್ತಿಗಳನ್ನು ಗಣಿತ ಶಾಸ್ತ್ರ ಕೊಡ್ತಾರೆ, ಒಂದು ಅಬೆಲ್ ಪ್ರಶಸ್ತಿ, ಫೇಲ್ಡ್ ಪ್ರಶಸ್ತಿ, ಮೆಡಲ್ ಪ್ರಶಸ್ತಿ ಮತ್ತು ಶಸ್ತ್ರ ಪ್ರಶಸ್ತಿ. ಇವು 4 ಯಾವ ಕ್ಷೇತ್ರ ಕೊಡ್ತಾರಪ್ಪ ಅಂದ್ರೆ ಗಣಿತ ಶಾಸ್ತ್ರಕ್ಕೆ ಕೊಡ್ತಾರೆ. ಇನ್ನು ಅದೇ ಥರನಾಗಿ ಸಿನಿಮಾ ಕ್ಷೇತ್ರಕ್ಕೆ ಯಾವುದು ಕೊಡ್ತಾರಪ್ಪ ಅಂದ್ರೆ ಒಂದು ಆಸ್ಕರ್ ಪ್ರಶಸ್ತಿ, ಇನ್ನೊಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ವೆರಿ ಇಂಪಾರ್ಟೆಂಟು. ಇನ್ನು ಅದೇ ಥರನಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಕೂಡ ಕೊಡ್ತಾರೆ. ಇನ್ನು ಅದೇ ಥರನಾಗಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೂಡ ಈ ಒಂದು ಸಾಹಿತ್ಯ ಕ್ಷೇತ್ರ ಕೊಡ್ತಾರೆ. ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಏನಂತ. ಈ ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಕನ್ನಡದಲ್ಲಿ ಪಡೆದುಕೊಂಡವರು ಮೊಟ್ಟ ಮೊದಲಿಗರು ಯಾರಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಉತ್ತರವನ್ನು ತಿಳಿಸ್ಬೇಕು. ಇನ್ನು ಅದೇ ಥರನಾಗಿ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರ ಕೊಡ್ತಾರಪ್ಪ ಅಂದ್ರೆ ಹಿಂದಿ ಸಾಹಿತ್ಯಕ್ಕೆ ಕೊಡ್ತಾರೆ. ನೋಡಿ ಕನ್ಫ್ಯೂಸ್ ಆಗಬೇಡಿ, ಮ್ಯಾನ್ ಬುಕ್ಕರ್ ಮತ್ತು ಸರಸ್ವತಿ ಸಮ್ಮಾನು ಕೇವಲ ಸಾಹಿತ್ಯ ಕ್ಷೇತ್ರ ಕೊಡ್ತಾರೆ. ಇಲ್ಲಿ ಹಿಂದಿ ಕನ್ನಡ ಏನಂತಿಲ್ಲ, ಎಲ್ಲ ಒಂದು ಇದು ಕೊಡ್ತಾರೆ. ಸಾಹಿತ್ಯ ಕ್ಷೇತ್ರ ಯಾವ ಒಂದು ಭಾಷೆಯಲ್ಲಿ ಯಾರೇ ಸಾಧನೆ ಮಾಡಿದ್ರು ಅವರಿಗೆ ಈ ಒಂದು ಸಾಹಿತ್ಯ ಕ್ಷೇತ್ರ ಕೊಡ್ತಾರೆ. ಇನ್ನು ಸ್ಪೆಸಿಫಿಕಲಿ ಹಿಂದಿ ಸಾಹಿತ್ಯದಲ್ಲಿ ಯಾವ ಪ್ರಶಸ್ತಿ ಕೊಡ್ತಾರಪ್ಪ ಅಂದ್ರೆ ವ್ಯಾಸ ಸಮ್ಮಾನ ಪ್ರಶಸ್ತಿ ಕೊಡ್ತಾರೆ. ಇನ್ನು ಈಗಲೇ ನಾವು ಹೇಳಿದ ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಯಾವ ಒಂದು ಪ್ರಶಸ್ತಿ ಕೊಡ್ತಾರಪ್ಪ ಅಂದ್ರೆ ಶಾಂತಿ ಸ್ವರೂಪ ಭಟ್ನಾಗರ್. ವೆರಿ ಇಂಪಾರ್ಟೆಂಟು. ಇದು ನ್ಯೂಸ್ ಪೇಪರಲ್ಲಿ ಬಂದಿದೆ ಕೂಡ. 2021 ಸಾಲಿನ ಒಂದು ಪ್ರಶಸ್ತಿ ಕೂಡ ನೀಡಲಾಗಿ ಕನಿಷ್ಠ ಅವರಿಗೆ. ಮತ್ತು ಯಾವ ಕ್ಷೇತ್ರ ಕೊಡ್ತಾರಪ್ಪ ಅಂದ್ರೆ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರ ಕೊಡ್ತಾರೆ. ಇನ್ನು ಅದೇ ಥರನಾಗಿ ಬಿ ಸಿ ರಾಯ್ ಪ್ರಶಸ್ತಿ ಯಾವ ಕ್ಷೇತ್ರ ಕೊಡ್ತಾರಪ್ಪ ಅಂದ್ರೆ ವೈದ್ಯಕೀಯ ಕ್ಷೇತ್ರಕ್ಕೆ ಕೊಡ್ತಾರೆ. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಆಲ್ರೆಡಿ ನಾನು ಹೇಳಿದ್ದೀನಿ. ಮತ್ತು ಸ್ಟಿರ್ಲಿಂಗ್ ಪ್ರಶಸ್ತಿ ಯಾವ ಒಂದು ಕ್ಷೇತ್ರ ಕೊಡ್ತಾರೆ, ವಾಸ್ತುಶಿಲ್ಪ ಕೊಡ್ತಾರೆ. ನೋಡಿ ವಾಸ್ತುಶಿಲ್ಪಕ್ಕೆ 2 ಪ್ರಶಸ್ತಿಗಳಿದ್ದಾವೆ, ಒಂದು ಪ್ರಿಟ್ಸ್ಕರ್ ಮತ್ತು ಇನ್ನೊಂದು ಸ್ಟಿರ್ಲಿಂಗು. ಇನ್ನು ಸಿನಿಮಾ ಕ್ಷೇತ್ರಕ್ಕೆ 2 ಇದ್ದಾವೆ, ಒಂದು ಆಸ್ಕರ್ ಪ್ರಶಸ್ತಿ, ಇನ್ನೊಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಇನ್ನು ಸಾಹಿತ್ಯ ಕ್ಷೇತ್ರ ಸುಮಾರು ಇದ್ದಾವೆ, ಒಂದು ಮ್ಯಾನ್ ಬುಕ್ಕರ್ ಪ್ರಶಸ್ತಿ, ಇನ್ನೊಂದು ಸರಸ್ವತಿ ಸಮ್ಮಾನು, ಹಿಂದಿ ಸಾಹಿತ್ಯಕ್ಕೆ ವ್ಯಾಸ ಸಮ್ಮಾನು. ಇನ್ನು ಮತ್ತು ನಾವು ಗಣಿತ ಶಾಸ್ತ್ರ ನೋಡ್ತೀವಿ ಅಂದ್ರೆ ಸುಮಾರು 4 ಪ್ರಶಸ್ತಿಗಳು, ಒಂದು ಅಬೆಲ್, ಫೀಲ್ಡ್, ಮೆಡಲು ಮತ್ತು ಶಸ್ತ್ರ ಪ್ರಶಸ್ತಿಗಳನ್ನು ಕೊಡ್ತಾರೆ. ಸ್ನೇಹಿತರೆ ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ ನೆಕ್ಸ್ಟ್ ಒನ್ ಲೈನ್ ನ್ಯೂಸನ್ನು ನೋಡ್ತಾ ಬಂದ್ರೆ ಮೊದಲನೇದು ಯಾವುದು ಕೊಟ್ಟಿದ್ದಾರಪ್ಪ ಅಂದ್ರೆ ಬಿಷನ್ ಸಿಂಗ್ ಅವರ ಕೃತಿ ಸರ್ದಾರ್ ಆಫ್ ಸ್ಪಿನ್ ಬಿಡುಗಡೆ ಮಾಡಿದ್ದಾರೆ. ನೋಡಿ ವೆರಿ ಇಂಪಾರ್ಟೆಂಟು. ಏನಂತ ಪ್ರಶ್ನೆ ಕೇಳ್ತಾರೆ, ಒಂದು ಸರ್ದಾರ್ ಆಫ್ ಸ್ಪಿನ್ ಯಾರು ಕೃತಿ ಅಂತ ಎಕ್ಸಾಮ್ಗಳು ಕೇಳ್ತಾರೆ. ಇತ್ತೀಚೆಗೆ ಏನು ಮಾಡಿದ್ದಾರೆ, ಸರ್ದಾರ್ ಆಫ್ ಸ್ಪಿನ್ ಇದು ಕೃತಿ ಯಾರದಪ್ಪ ಅಂದ್ರೆ ಬಿಷನ್ ಸಿಂಗ್ ಅವ್ರ ಕೃತಿ ಆಗಿದೆ. ಇದನ್ನು ಇತ್ತೀಚೆಗೆ ಏನು ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ವೆರಿ ಇಂಪಾರ್ಟು. ಇನ್ನು ಅದೇ ಥರನಾಗಿ SE-001 ಹೆಸರಿನ ಎಲೆಕ್ಟ್ರಿಕ್ ವಾಹನಗಳಿಗೆ ಸ್ವದೇಶಿ ಚಾರ್ಜರ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಏನು ಕೊಟ್ಟಿದೆ ನೋಡ್ರಿ, ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನೋ ಸಂಸ್ಥೆ ಏನು ಮಾಡಿದೆ, ಈ ಒಂದು SE-001 ಹೆಸರಿನ ಒಂದು ಎಲೆಕ್ಟ್ರಿಕ್ ವಾಹನಗಳು ಏನು ಮಾಡಿದೆ, ಒಂದು ಸ್ವದೇಶಿ ಚಾರ್ಜರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇನ್ನು ಅದೇ ಥರನಾಗಿ ಆನ್ಲೈನ್ನಲ್ಲಿ ಗೇಮ್ಸ್ ಆಫ್ ಚಾನ್ಸ್ ಅನ್ನು ನಿಷೇಧಿಸುವ ಮಸೂದೆಯನ್ನು ಯಾವ ರಾಜ್ಯವು ಅಂಗೀಕರಿಸಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಏನು ಮಾಡಿದೆ, ಇತ್ತೀಚೆಗೆ ಗೇಮ್ಸ್ ಆಫ್ ಚಾನ್ಸ್ ಅನ್ನೋ ಒಂದು ಮಸೂದೆಯನ್ನು ಪಾಸ್ ಮಾಡಿದೆ. ಇನ್ನು ಅದೇ ಥರನಾಗಿ ಜಗ್ ಗಣರಾಜ್ಯದಲ್ಲಿ ನಡೆದ ಒಂದು WTA 500 ಒಸ್ಟ್ರಾ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳಾ ಡಬಲ್ಸ್ನಲ್ಲಿ ಚಾಂಪಿಯನ್ ಆದವರು ಯಾವುದಪ್ಪ ಅಂದ್ರೆ ಸಾನಿಯಾ ಮಿರ್ಜಾ ಮತ್ತು ಜಾಂಗ್ ಶ್ಯೂ ಜೋಡಿ. ವೆರಿ ಇಂಪಾರ್ಟೆಂಟು. ಎಲ್ಲಿ ಒಂದು ಜಗ್ ಗಣರಾಜ್ಯದಲ್ಲಿ ನಡೆದಂಥ ಒಂದು WTA 500 ಒಸ್ಟ್ರಾ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳಾ ಡಬಲ್ಸ್ನಲ್ಲಿ ಚಾಂಪಿಯನ್ ಆದಂಥ ಜೋಡಿ ಯಾವುದಪ್ಪ ಅಂದ್ರೆ ಸಾನಿಯಾ ಮಿರ್ಜಾ ಮತ್ತು ಜಾಂಗ್ ಶ್ಯೂ ಜೋಡಿ. ಇನ್ನು ಅದೇ ಥರನಾಗಿ ದುಬೈನ 2ನೇ ಅತಿದೊಡ್ಡ ಪಾಲುದಾರರಾಗಿ ಭಾರತವು ಹೊರಹೊಮ್ಮಿದೆ. ವೆರಿ ಇಂಪಾರ್ಟೆಂಟು. ಆದರೆ ಈ ಒಂದು ದುಬೈನಲ್ಲಿ ಒಂದು 1ನೇ ಅತಿದೊಡ್ಡ ಪಾಲುದಾರರಾಗಿ
ಪಾಲುದಾರಾಗಿರುವಂಥ ದೇಶ ಯಾವುದಪ್ಪ ಅಂತಾರೆ ಚೀನಾ. ನೋಡಿ ಚೀನಾ ಏನಿದೆ ದುಬೈನಲ್ಲಿ ಎರಡನೇ ಒಂದು ಸರಿ ಒಂದು ಫಸ್ಟ್ ಒಂದನೇ ಅತಿ ದೊಡ್ಡ ಒಂದು ಪಾಲುದಾರ ದೇಶವಾಗಿದೆ. ಇನ್ನು ಭಾರತ ತೊಂದ್ರೆ ನಾವು ಭಾರತದ ಎರಡನೇ ಒಂದು ಅತಿ ದೊಡ್ಡ ಪಾಲುದಾರ ದೇಶವಾಗಿದೆ ಎಲ್ಲಿ ದುಬೈನಲ್ಲಿ. ಇನ್ನು ಅದೇ ತರನಾಗಿ 100 ರೇಸ್ಗಳನ್ನು ಗೆದ್ದ ಮೊದಲ ಚಾಲಕ ಯಾರಪ್ಪ ಅಂತಾರೆ ಲೂಯಿಸ್ ಹ್ಯಾಮಿಲ್ಟನ್. ವೆರಿ ಇಂಪಾರ್ಟೆಂಟು ಏನಂತ 100 ರೇಸ್ಗಳನ್ನು ಗೆದ್ದ ಮೊದಲ ಚಾಲಕ ಲೂಯಿಸ್ ಹ್ಯಾಮಿಲ್ಟನ್. ಇನ್ನು ಅದೇ ಥರ ನಾವು ನೋಡ್ತಾ ಬಂದ್ರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಪ್ರಕಾರ ಭಾರತವು 2022 ವೇಳೆಗೆ ಟ್ರಾನ್ಸ್ ಫ್ಯಾಟ್ ಮುಕ್ತವಾಗಲಿದೆ ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟು ಎಷ್ಟರಲ್ಲಿ 2022 ಭಾರತವು ಟ್ರಾನ್ಸ್ ಫ್ಯಾಟ್ ಫ್ರೀ ಆಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಅದೇ ಥರನಾಗಿ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ನಡೆಸುವ CSIR ಇನ್ನೋವೇಷನ್ ಅವಾರ್ಡ್ ಫಾರ್ ಸ್ಕೂಲ್ ಚಿಲ್ಡ್ರನ್ 2020 ಪ್ರಶಸ್ತಿ ಉಡುಪಿಯ ಜಿಲ್ಲೆಯ ಚಾರ್ಮಕ್ಕಿ ನಾರಾಯಣ ಶೆಟ್ಟಿ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯ ಇಬ್ಬರು ವಿದ್ಯಾರ್ಥಿಗಳಾದಂಥ ಅನುಷಾ ಮತ್ತು ರಕ್ಷಿತಾ ನಾಯ ಅವರಿಗೆ ನೀಡಲಾಗಿದೆ. ಯಾವ ಪ್ರಶಸ್ತಿ ಇನ್ನೋವೇಷನ್ ಅವಾರ್ಡ್ ಫಾರ್ ಸ್ಕೂಲ್ ಚಿಲ್ಡ್ರನ್ 2021 ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆಪ್ಪ ಅಂತಂದ್ರೆ ಅನುಷಾ ಮತ್ತು ರಕ್ಷಿತಾ ನಾಯ ಅವರಿಗೆ ನೀಡಲಾಗಿದೆ. ವೆರಿ ಇಂಪಾರ್ಟೆಂಟ್. ಎಸ್ ಸ್ನೇಹಿತರೆ, ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.